ಇಲ್ಲೊಂದ್ ವಿಡಿಯೋ ಮಾಡ್ ಚಂದ ಅಂತದ್ದು ಅದನ್ನ ಮೋದಿ ಸಾಹೇಬರಿಗೆ ಇಲ್ಲಿಂದ ಮೂಡಲಗಿರಿಯಿಂದ ಕಳಿಸೋದು. ನಿಮಗ್ ಬಂದ್ ಹೇಳ್ತೇನೆ, ಕೈ ಎತ್ತಿ ಹೇಳಿಲ್ಲ ಅಂದ್ರೆ ಏನಾಕತ್ತೆ? ಅದು ಅದೂರಾಗ ಒಬ್ಬ ತೀರ್ ಹೋಗಿತ್ತು, ನಾಲ್ಕು ಮಂದಿ ಹೊತ್ತಿದ್ರು, ಮುಂದ ಅವ್ರು ಗಡಿಗೆ ಹಿಡ್ಕೊಂಡು ನೀನು ಹೊಂಟಿದ್ದ, ಹಿಂದೆ ಸಾವಿರಾರು ಜನ ಬೆನ್ನ ಹತ್ತಿದ್ರು. ಆ ಮುಂದಿದ್ದಾವ ಏನಂತಿದ್ದಂದ್ರೆ ಇವತ್ತು ಹನುಮನ್ ಜಯಂತಿ, ಆ ಮುಂದಿದ್ದಾವ ಏನಂತಿದ್ದಂದ್ರೆ ರಾಮನಾಮ ಹೈ ಅಂದ ಕೂಡಲೇ ಹಿಂದಿದ್ದವರೆಲ್ಲರೂ ಸತ್ಯ ಅಂತ, ಮುಂದೇನೋ ರಾಮನಾಮ ಎಂದ ಕೂಡಲೇ ಹಿಂದಿನವರೆಲ್ಲರೂ ಸತ್ಯ ಏನೋ. ಅವಾಗ ಅವ್ರ ಅಪ್ಪನ ಕೂಡ ಒಂದು ಹುಡುಗ ಅವನ ಮಣ್ಣು ಕೊಡಕ್ಕೆ ಅದು ಬಂದಿತ್ತು, ಸಣ್ಣ ಹುಡುಗಿ ಇಮೇಜ್ ಕಳಿಸಿಲ್ಲ ಊಟಕ್ಕಿಂತ. ಆ ಹುಡುಗ ಅವ್ರ ತಂದೆಗೆ ಒಂದು ಪ್ರಶ್ನೆ ಮಾಡಿ, ಅಪ್ಪ ಮುಂದಿನವ್ರು ರಾಮನಾಮ ಹೇ ಅಂದ್ಕೊಳ್ಳಿ ಹಿಂದಿನವರೆಲ್ಲರೂ ಸತ್ಯ ಅಂತಾರೋ, ಮ್ಯಾಲ ಮಲ್ಕೊಂಡ ಯಾಕಲ್ಲ ಅಂದ. ಅವ್ರ ಅಪ್ಪ ಹೇಳಿರೋಗ, ತಮ್ಮ ಅವ ಶಿವನ ಪಾದ ಶೇರನೋ ಮನಕ್ ಆಗಲ್ಲ ಅಂದ. ಈಗ ನಾ ಬರೋ ಭಾರತ್ ಮಾತಾಕೆ ಅಂತೀನಿ, ಗೊತ್ತಾತ? ಭಾರತ್ ಮಾತಾಕಿ ವಿಡಿಯೋ ತೆಗೆದಪ್ಪ ಯಾರು ಸ್ವಲ್ಪ ನೋಡೋ. ನಿಜವಾದ ದೇಶಭಕ್ತರು ಕಾಂಗ್ರೆಸ್ ನ ಕಾರ್ಯಕರ್ತರು ಅನ್ನೋದು ಮೋದಿ ಸರ್ ನಿಮ್ಮಾಗಬೇಕು. ಯಾಕೆ ಹಾಕತ್ತೆ ಉಲ್ಲೇಖ ಮಾಡಕತ್ತೆ ಅಂದ್ರೆ ಪಟ್ಟಿಕಲರ್ ಆಗಿ ಭಾರತ ದೇಶದ ದೇಶಭಕ್ತರು. ದೇಶಭಕ್ತಿ ಇಲ್ಲೊಬ್ಬರಿಗೆ ಗುತ್ತಿಗೆ ಕೊಟ್ಟಂಗ್ ಮಾತಾಡಕತ್ತೆ. ದೇಶ ರಕ್ಷಣೆ ಮಾಡೋರು ನಾವು ಮಾತ್ರ. ಈ ದೇಶ ಉಳಿಬೇಕಾದ್ರೆ ಮೋದಿ ಬರಬೇಕು ಅಂತ ಹೇಳಿ ಭಾಷಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದವರು ಯಾರು? ಇವರು ಹುಟ್ಟಿದ್ದೆ ಅವಾಗ ಬಿಜೆಪಿ ಹುಟ್ಟಿದ್ದೆ ಅವಾಗ 1953 ಇಸ್ವಿಯೊಳಗೆ ಜನಸಂಘ ಹುಟ್ಟಿ, ಅದರ ನಂತರ ಅದು ಮಾರ್ಪಾಡಾಗಿ ಬಿಜೆಪಿ ಆಯ್ತು. 1950 ಮೊದಲು ಅಥವಾ ಸ್ವಾತಂತ್ರ್ಯ ದಿಕ್ಕದ ಯಾವ ವರ್ಷ? ಯಾರು ತಂದು ಕೊಟ್ಟವ್ರ ಇದನ್ನ? ಮತ್ತೆ ಇವ್ರ ಯಾಕೆ ಗುತ್ತಿಗೆ ಹಾಕತ್ತಾರೆ ಇದನ್ನ? ದೇಶಭಕ್ತಿ ಅಂದ್ರೆ ಬಿಜೆಪಿ ಅವರು ಅಂತ ಹೇಳಿ. ಮಣ್ಣ ಲಕ್ಷ್ಮಣಕ್ಕ ಗುಲ್ಬರ್ಗದೊಳಗ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮಾತಾಡ್ತೀವಿ, ಅವರನ್ನ ಸ್ವಲ್ಪ ಗಮನ ಸೆಳೆಯಕ ಸ್ವಲ್ಪ ಈ ಕಡೆ ಕೇಳಿ ಅಪಾರ್ಥ ಮಾಡ್ಕೋಬೇಡಿ ಅಂತ ಇಷ್ಟು ಹೇಳಿ. ಈ ಬಿಜೆಪಿ ಅವ್ರು ಕಟ್ ಅಂಡ್ ಪೇಸ್ಟ್ ಮಾಡಿದ್ರೆ ಬಹಳ ಜಾಬಾರ, ಅದನ್ನ ಬಿಟ್ಟು ಅಪಾರ್ಥ ಮಾಡ್ಕೋಬಾರ್ದೆ ಅಂತ ಅಟ್ಟ ಹೇಳಿ ಅಪ್ಪ ಮೋದಿ ಸಾಹೇಬರಿಗೆ ಟ್ವೀಟ್ ಕಳಿಸ್ಬಿಟ್ಟು. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.